ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ಚಾನಲ್. ನಾನು ಸಿಂಧು. ಎಲ್ಲ ಹೇಗಿದ್ದೀರಾ? ನಾನು ನಿಮಗೆ ಅದೊಂದು ಕ್ವಿಕ್ ಆಗಿರೋ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಇದನ್ನು ನಾವು ಬ್ರಿಂಜಲ್ ಬರ್ಸ್ಟ್ ಅಂತ ಕರಿಬೋದು. ಆ್ಯಕ್ಚುಲಿ ಇದನ್ನು ಕನ್ನಡದಲ್ಲಿ ನಾವು ಸುಟ್ಟು ಬದನೆಕಾಯಿ ಗೊಜ್ಜು ಅಥವಾ ಬಜ್ಜಿ, ಬದನೆಕಾಯಿ ಬಜ್ಜಿ ಅಂತ ಕರೀತಾರೆ. ಇದನ್ನು ಉಪ್ಸಾಂಬಾರ್ ಮುದ್ದೆ ಜೊತೆ, ಆಮೇಲಿಂದ ಅನ್ನ ಮತ್ತು ಸಾಂಬಾರ್ ಬಜ್ಜಿ ಜೊತೆ ಹಾಕ್ಕೊಂಡು ತಿಂತೀವಿ ಗೊಜ್ಜು ಥರ. ಆಮೇಲೆ ಚಪಾತಿಗೆ ಕೂಡ ಸೈಡ್ಸ್ ಥರ ಬಜ್ಜಿ ಥರ ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬದನೆಕಾಯಿನ ಚೆನ್ನಾಗಿರೋದು ಒಂದು ಮೀಡಿಯಮ್ ಸೈಜ್ ತೊಗೊಂಬಿಟ್ಟು ಅದನ್ನು ಸ್ವಲ್ಪ ತೂತು ಮಾಡಿ ಈ ಥರ ಚೆನ್ನಾಗಿ ರೋಸ್ಟ್ ಆಗೋ ಥರ ಸುಟ್ಟಬೇಕು. ಎಲ್ಲ ಕಡೆ ಸಖತ್ತಾಗಿ ಸುಟ್ಟಾದಮೇಲೆ ಇದೇ ಥರ ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಹಾಕಿದ್ರೆ ಅದು ಸ್ಕಿನ್ನೆಲ್ಲ ಬಿಟ್ಕೊಳ್ಳುತ್ತೆ. ಈ ಥರ ಹುಣಸೆಯನ್ನ ಸ್ವಲ್ಪ ನೆನೆಸಿಟ್ಕೊಬೇಕು ಒಂದು 5-10 ನಿಮಿಷ. ಒಂದು 5 ನಿಮಿಷ ಅದನ್ನು ನೀರಲ್ಲಿ ನೆನೆಸಿಬಿಟ್ರೆ ಅದರದ್ದು ಸ್ಕಿನ್ ಏನಿರುತ್ತೆ, ಸಿಪ್ಪೆಲ್ಲ ಚೆನ್ನಾಗಿ ಈಸಿಯಾಗಿ ಆಚೆ ಬಂದ್ಬಿಡುತ್ತೆ. ಅದಲ್ಲದೆ ಬಿಸಿ ಕೂಡ ಇರೋದು ಕೂಡ ಹೋಗುತ್ತೆ. ಹಾಗಾಗಿ ಅದನ್ನು ಸುಟ್ಟಿದ ತಕ್ಷಣ ಸ್ವಲ್ಪ ಟೈಮ್ ಒಂದು 5 ಮಿನಿಟ್ಸ್ ನೀರಲ್ಲಿ ಇಡಿ. ಇದಾದಮೇಲೆ ಅದನ್ನೇ ಇದಾದಮೇಲೆ ಒಂದೊಂದನ್ನು ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಳ್ಳೋಣ. ಇಲ್ಲಾಂದರೆ ಅದು ಸುಟ್ಟಿರೋದು ಒಂದು ಸ್ವಲ್ಪ ಸ್ಮೆಲ್ ಬರುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ತೊಳೆದಿಡ್ಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಒಳಗಡೆ ಅದು ಓಪನ್ ಮಾಡಿದಾಗ ಕೆಲವು ಸಲ ಬೀಜಗಳೆಲ್ಲ ಏನಾದರೂ ಬಲ್ತಿರೋದಿರುತ್ತೆ, ಅದೆಲ್ಲಾದರೂ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಒಂದೊಂದ್ಸಲ ಹುಳ ಇದ್ದರೆ ಅದು ಕೂಡ ಹುಷಾರಾಗಿ ನೋಡ್ಕೊಬೇಕು. ಅದಕ್ಕೋಸ್ಕರ ಇದರ ತೆರ ತೆಗೆದು ಓಪನ್ ಮಾಡಿ ನೋಡಿದಾಗ ಏನು ಹುಳ ಎಲ್ಲ ಇರೋದಿದ್ದರೆ ಇದು ಮಾಡ್ಕೊಳ್ಳಿ. ಸೊ ಇದಕ್ಕೆ ಏನಿಲ್ಲ, ಜಸ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಾವು ಒಂದೊಂದ್ಸಲ ನೆನೆಸಿರೋ ಕಡಲೆಬೇಳೆ ಕೂಡ ಹಾಕ್ತೀವಿ. ಇದು ಕ್ವಿಕ್ಕಾಗಿ ಮಾಡಿದ್ದು, ಹಾಗಾಗಿ ನಾನು ಇದಕ್ಕೆ ಕಡಲೆಬೇಳೆ ಹಾಕಿಲ್ಲ. ಅದು ಆ್ಯಕ್ಚುಲಿ ನಮ್ಮ ಆಂಟಿ ಮನೆಯಲ್ಲಿ ಮಾಡಿದ್ದು, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಇದು. ಸೊ ಅದಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ. ಸೊ ಆವಾಗ ಇದನ್ನು ಅವ್ರ ಕೈಲಿ ಮಾಡಿಸ್ಕೊಂಡು ತಿಂದ್ವಿ. ಇದಕ್ಕೆ ಸಾಂಬಾರ್ ಪುಡಿ, ನಾವು ಮನೇಲಿ ಯಾವ್ದು ಸಾಂಬಾರ್ಗೆ ಹಾಕ್ತೀವೋ ಅದೇ ಸಾಂಬಾರ್ ಪುಡಿ ಯೂಸ್ ಮಾಡಿ. ಕೆಲವರು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತಾರೆ. ಇದು ಹುಣ್ಸೆನ ರಸನ ಹಾಕ್ತಾ ಇದ್ದಾರೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ಇದು ಹಾಕಾದಮೇಲೆ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಏನಾದರೂ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇರ್ತಾರೆ ನೋಡಿ, ಅವ್ರಿಗಂತೂ ಇದೆಲ್ಲ ತಿಂದ್ರೆ ಅಂತೂ ಸಖತ್ ಟೇಸ್ಟ್ ಅನಿಸುತ್ತೆ, ಕಳೆದೋಗಿರೋ ರುಚಿ ಸಿಕ್ಕಂಗಾಗತ್ತೆ. ಸೊ ನೆಕ್ಸ್ಟು ಆ ಬದನೆಕಾಯಿನೆಲ್ಲ ಚೆನ್ನಾಗಿ ಈ ಮಿಕ್ಸಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಹೊಡೆದ್ರೆ ಸಾಕು, ಬೀಟ್ ಮಾಡಿದ್ರೆ ಇದಾಗುತ್ತೆ. ಬೇಕಂದರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ. ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಈ ಕ್ವಿಕ್ ರೆಸಿಪಿ ಕ್ವಿಕ್ಕಾಗಿ ಮಾಡ್ಬೋದು, ತುಂಬ ಟೈಮ್ ಏನಿರಲ್ಲ, ವಿತಿನ್ 10 ಮಿನಿಟ್ಸಲ್ಲಿ ಮಾಡ್ಬೋದು. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂತಂತ ಹೇಳಿದರೆ ಈಸಿಯಾಗಿರುತ್ತೆ. ಸೊ ಈ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಮರೆಯದೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.